ಕೆಂಡಾಮುಚ್ಚೆ ಬೂದಿ ತರ ಇದೆ ಯಾವ ಪಕ್ಷಗಳನ್ನು ಇನ್ನ ಆಕ್ಟಿವ್ ಆಗಿಲ್ಲ ಎಲ್ಲಾ ಪಕ್ಷಗಳಲ್ಲೂ ಗೊಂದಲ ಇದೆ ಜೆಡಿಎಸ್ ವರಿಷ್ಠರ ಆತರ ವರ್ತನೆ ಮಾಡ್ತಾರೆ ಈಗ ಇರತಕ್ಕಂತ ಶಾಸಕರು ಮುನಿಯಪ್ಪ ಅವರು ಅವರಿಗೆ ಆರೋಗ್ಯ ಕೆಟ್ಟಿದೆ ಅವರು ಬೇಡ ಅನ್ನೋದೇ ನಮಗೆ ಇದರಲ್ಲಿ ಚರಿತ್ರೆ ಏನಂದ್ರೆ ಅಪ್ಪಯಿಂದ ಮಗ ಎಂಎಲ್ ಆಗಿರುವಂತ ಚರಿತ್ರೆ ಇಲ್ಲ ಬರದೇ ಇರೋದು ಒಳ್ಳೆಯದು ಉತ್ತಮ ಅಭಿವೃದ್ಧಿ ಶೂನ್ಯ ನಮ್ಮ ಏನಾ ಸ್ಥಿತಿ ಅದು ಈ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶೂನ್ಯ ಅಭಿವೃದ್ಧಿ ಶಿಡ್ಲಘಟ್ಟ ಸರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ ಶಿಡ್ಲಘಟ್ಟ ಸಿಟಿಯ ಮೈರ ಸರ್ಕಲ್ ನಲ್ಲಿ ನಾವೀಗ ಇದ್ದೇವೆ ಬನ್ನಿ ಜನರ ಮಾತಾಡಣ ಹೇಗಿದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ರಣಾಂಗಣ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಈಗಾಗಲೇ ಜೆಡಿಎಸ್ ನ ಅಭ್ಯರ್ಥಿ ಘೋಷಣೆ ಆಗಿದೆ ರವಿಕುಮಾರ್ ಅವರು ಮೇಲೆ ರವಿ ಅಂತಾನೆ ಫೇಮಸ್ ಕಾಂಗ್ರೆಸ್ ನಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಗೊಂದಲ ಇದೆ ಯಾರು ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಇನ್ನೂ ಕೂಡ ಸೋ ರಾಜೀವ್ ಗೌಡ್ರು ಇದ್ದಾರೆ ಜೊತೆಗೆ ಶಶಿಧರ್ ಹೆಸರು ಕೇಳಿ ಬರ್ತಾ ಇದೆ ಪುಟ್ಟು ಅಂಜನಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ ಯಾರು ಅಂತ ಕನ್ಫರ್ಮ್ ಇಲ್ಲ ಕಾಂಗ್ರೆಸ್ ನಲ್ಲಿ ಬಿಜೆಪಿ ಅಲ್ಲೂ ಕೂಡ ರಾಜಣ್ಣ ಎಕ್ಸ್ ಎಂಎಲ್ಎ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಬಿಜೆಪಿ ಅಲ್ಲಿ ನಮ್ಮ ಜೊತೆ ಜನ ಇದ್ದಾರೆ ಬನ್ನಿ ಮಾತನಾಡೋಣ ಶಿಡ್ಲಘಟ್ಟದಲ್ಲಿ ಹೇಗಿದೆ ಯಾರು ಆಗ್ಬೇಕು ನೆಕ್ಸ್ಟ್ ಅವರ ಶಾಸಕರು ಅವರ ಹತ್ರನೇ ಮಾತನಾಡೋಣ ನಮಸ್ಕಾರ ಅವರೇ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಭರತ್ ಅಂತ ಭರತ್ ಅವರೇ ಸೋ ಶಿಡ್ಲಘಟ್ಟವರೇನಾ ಶಿಡ್ಲಘಟ್ಟ ವಾಸಿ ಟೌನ್ ವಾಸಿ ಹೆಂಗಿದೆ ನಿಮ್ಮ ಶಿಡ್ಲಘಟ್ಟದಲ್ಲಿ ರಾಜಕಾರಣ ಶಿಡ್ಲಘಟ್ಟದಲ್ಲಿ ರಾಜಕಾರಣ ಬೂದಿ ಎಂಬುದು ಮುಚ್ಚದ ಕೆಂಡ ಮುಚ್ಚಿ ಬೂದಿ ತರ ಇದೆ ನಮ್ಮ ರಾಜಕೀಯ ನಮ್ಮ ತಾಲೂಕು ಯಾವ ಪಕ್ಷಗಳೂ ಇನ್ನ ಆಕ್ಟಿವ್ ಆಗಿಲ್ಲ ಎಲ್ಲಾ ಪಕ್ಷಗಳಲ್ಲೂ ಗೊಂದಲ ಇದೆ ಜೆಡಿಎಸ್ ಅಲ್ಲಿ ಮೇಲೂರು ರವಿ ಅವರು ಫಿಕ್ಸ್ ಅನ್ನ ಬೇಳಕ್ಕೆ ಆಗಲ್ಲ ಯಾಕಂದ್ರೆ ಜೆಡಿಎಸ್ ನ ವರಿಷ್ಠರ ಆತರ ವರ್ತನೆ ಮಾಡ್ತಾರೆ ಯಾಕಂದ್ರೆ ಲಾಸ್ಟ್ 2018 ರಲ್ಲಿ ಲಾಸ್ಟ್ ಮೂಮೆಂಟ್ ವರೆಗೂ ಏನು ಮಾಡೋ ನಾಮಿನೇಷನ್ ಕೊನೆ ದಿನ ಕೊನೆ ಕ್ಷಣದಲ್ಲೂ ಅವರು ಸಿ ಫಾರಂ ಅನ್ನು ತೋರಿಸಿದ್ರು ನಮ್ಮ ಜನತೆಗೆ ನಮ್ಮ ತಾಲೂಕಿನ ಜನತೆಗೆ ಅದು ಬಿಟ್ಟು ಇನ್ನು ಬಿ ಜೆ ಪಿಯಲ್ಲಿನೂ ಆಕಾಂಕ್ಷಿಗಳು ನನಗೆ ಬೇಕು ಅಂತಿದ್ದಾರೆ ಕಾಂಗ್ರೆಸ್ ಅಲ್ಲೂ ನೀವು ಹೇಳ್ತಾರೆ ಜೆ ಡಿ ಎಸ್ ಅಲ್ಲಿ ಟಿಕೆಟ್ ಚೇಂಜ್ ಆಗ್ಬೋದು ಅಂತ ಅನಿಸ್ತದೆ ನಿಮಗೆ ಮೇಜರ್ ಹೋಗಿ ಬಿಟ್ಟು ಬೇರೆಯವ್ರು ಕೊಡ್ತಾರಾ ನನಗೆ ಅದಂತೂ ಅನುಮಾನ ಇದೆ ಯಾಕಂದ್ರೆ ಜೆ ಡಿ ಎಸ್ ವರಿಷ್ಠ ಮೇಲೆ ಅಂತ ನಮ್ಗೆ ಅನುಮಾನ ಇದ್ದೇ ಇದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಗೆ ಆಗಿರೋ ಅನುಭವ ಯಾವ ಮೂಮೆಂಟಲ್ಲಿ ಏನಾದರೂ ಅವ್ರು ಮಾಡ್ಬೋದು ಬಿ ಜೆ ಪಿ ಯಾರು ಕ್ಯಾಂಡಿಡೇಟ್ ಬಿ ಜೆ ಪಿಯಲ್ಲಿ ನಮಗೆ ರಾಜಣ್ಣವರಾದರೆ ಉತ್ತಮ ಯಾಕಂದ್ರೆ ಅವರು ಸರ್ವಿಸ್ 2013-18 ನಾವು ಹುಟ್ಟದಾಗ್ಲಿಂದನೂ ನೋಡಿದಂಥ ಅಭಿವೃದ್ಧಿಗಳು ಅವ್ರ ಕಾಲದಲ್ಲಿ ಆಗಿದೆ ಜನರಿಗೆ ಪ್ರತಿದಿನ ಇವತ್ತು ರಾತ್ರಿ ಉದಾಹರಣೆ ಹೇಳಬೇಕಂದ್ರೆ ಲಾಸ್ಟ್ 15 ದಿವಸದಿಂದ ರಾತ್ರಿ ಯಾರು ಒಂದು ಗಂಟೆಯಲ್ಲಿ ಕಾಲ್ ಮಾಡಿದ್ರಂತೆ ಅವ್ರಿಗೆ ಏನು ಯಾವುದೋ ಸ್ಟೇಷನಲ್ಲಿ ಯಾರೋ ಫ್ಯಾಮಿಲಿ ಗಲಾಟೆಗೆ ಒಂದು ಗಂಟೆಯಲ್ಲಿ ರಾತ್ರಿಯಲ್ಲಿ ಫೋನ್ ಮಾಡಿ ರಿಸೀವ್ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದು ಪ್ರತಿದಿನ ಜನರಿಗೆ ಸಿಕ್ಕಿ ಮಾತಾಡೋ ಕಷ್ಟ ಸುಖಗಳು ನೋಡುವಂಥ ವ್ಯಕ್ತಿತ್ವ ಅವ್ರದ್ದು ರಾಜಣ್ಣ ಅವರು ಹಿಂದೆ ಜೆ ಡಿ ಎಸ್ ಎಲ್ ಎಂ ಎಲ್ ಆಗಿದ್ರು ಈಗ ಬಿ ಜೆ ಪಿಗೆ ಬಂದವ್ರೆ ಟಿಕೆಟ್ ಸಿಗುತ್ತೆ ಅನ್ಸುತ್ತೆ 99% ಅವ್ರು ಕೊಟ್ಟರೆ ಉತ್ತಮ ಏನು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಂತ ಇವ್ರು ಶಬ್ದ ಮಾಡ್ತಾಯಿದಾರೋ ಅದು ಸಕ್ರಿಯವಾಗಿ ಆಗಬೇಕಂದ್ರೆ ಇಂಥ ಅಭ್ಯರ್ಥಿಗಳು ಗುರುತು ಕೊಟ್ಟರೆ ಅದು ಅನುಕೂಲ ಆಗೋದು ಅವ್ರ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಸೊ ನಿಮ್ಮ ಪ್ರಕಾರ ಈಗ ರಾಜಣ್ಣ ಅವರು ಎಂ ಎಲ್ ಆಗಬೇಕಾ 100% ನಮ್ಗೆ ರಾಜಣ್ಣವ್ರ ಎಂ ಎಲ್ ಆದ್ರೇ ನಮ್ಮ ತಾಲೂಕು ಯಾಕಂದರೆ ಸರಳ ವ್ಯಕ್ತಿತ್ವ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅವರು ಏನು ಯೋಜನೆಗಳು ಕೊಟ್ಟಿದ್ದಾರೋ ಅದೆಲ್ಲರಿಗೂ ತೃಪ್ತಿಕರವಾಗಿದೆ ಅವರಾಗೋದೇ ಉತ್ತಮ ನಮಗೆ ಈಗಿರ್ತಕ್ಕಂಥ ಶಾಸಕರು ಮುನಿಯಪ್ಪ ಅವರು ಅವ್ರಿಗೆ ಆರೋಗ್ಯ ಕೆಟ್ಟಿದೆ ಅವರು ಬೇಡ ಅನ್ನೋದೇ ನಮಗೆ ಅಭಿಪ್ರಾಯ ಅವ್ರ ಮಗನ ರಾಜಕಾರಣಕ್ಕೆ ತರೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಅವ್ರಿಗೆ ಆಸಕ್ತಿ ಇಲ್ಲ ಬೇಡ ಅವ್ರಿಗೆ ಆಸಕ್ತಿ ಇಲ್ಲದಿದ್ಮೇಲೆ ಬೇಡ ಇನ್ನೊಂದು ನಮ್ಮ ತಾಲೂಕಿನಲ್ಲಿ ಚರಿತ್ರೆ ಏನಂದರೆ ಅಪ್ಪಯಿಂದ ಮಗ ಎಮ್ ಎಲ್ ಎ ಆಗಿರುವಂಥ ಚರಿತ್ರೆ ಇಲ್ಲ ಅದರಲ್ಲಿ ಇವಾಗ ಈ 5 ವರ್ಷದಲ್ಲಿ ಅವ್ರು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅಭಿವೃದ್ಧಿಯಲ್ಲಿ ಬರದೇ ಇರೋದು ಒಳ್ಳೆಯದೇ ಉತ್ತಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತಾ ಮತ್ತೆ ಅದೆಲ್ಲ ನಾ ವರಿಷ್ಠರಿಗೆ ಬಿಟ್ಟಿದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅವ್ರಿಗೆ ಮಾಡೋ ಕಾರ್ಯವೈಖರಿಗಳ ಮೇಲೆ ಅವ್ರಿಗೆ ಬಿಟ್ಟಿದ್ದು ನಮ್ಮ ಪ್ರಕಾರ ನಮಗೆ ದೇಶದಲ್ಲಿ ಮೋದಿ ಬೇಕು ಶಿಡ್ಲಘಟ್ಟದಲ್ಲಿ ರಾಜಣ್ಣ ಅವ್ರು ಬೇಕು ರಾಜ್ಯದಲ್ಲಿ ಯಾರು ಬೇಕು ರಾಜ್ಯದಲ್ಲಿ ಯಾರೇ ಬಂದರೂ ರಾಜಣ್ಣವ್ರು ಕೆಲಸ ಮಾಡ್ತಾರೋ ಅನ್ನೋ ಶಕ್ತಿ ಯಾಕಂದ್ರೆ 13-18 ಕಾಂಗ್ರೆಸ್ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿ 7ನೇ ಸ್ಥಾನಕ್ಕೆ ಬಂದವರು ರಾಜಣ್ಣವರು ಅಭಿವೃದ್ಧಿಯಲ್ಲಿ ಅವರಿದ್ದಾರೆ ಅಂದರೆ ನಮಗೆ ಅವರು ಯಾರದೋ ಕೈಯೋ ಕಾಲು ಹಿಡಿದೋ ಕೆಲಸ ಮಾಡ್ತಾರೆ ನಮ್ಗೆ ಆ ಒಂದು ಧೈರ್ಯ ಇದೆ ಅಂದರೆ ರಾಜ್ಯದಲ್ಲಿ ಇವರೇ ಸರ್ಕಾರ ಬೇಕು ಅಂತ ಅನಿಸಿಲ್ಲ ನಿಮಗೆ ನಮ್ಗೆ ಹೇಳ್ತಿದ್ದೀವಲ್ಲ ಬಿ ಜೆ ಪಿ ಸರ್ಕಾರ ಬಂದರೆ ಒಳ್ಳೆಯದೇ ನಮಗೆ ನಮ್ಮ ತಾಲೂಕು ನಮ್ಮ ದೇಶ ನೆಕ್ಸ್ಟ್ ನಮ್ಮ ತಾಲೂಕು ನಮ್ಮ ತಾಲೂಕಿನ ಜನತೆಗೆ ಆಗಿ ಒಳ್ಳೇದಾಗಬೇಕಂದ್ರೆ ಇವ್ರು ಬೇಕು ನಾವು ಇವ್ರ ಬಗ್ಗೆ ಅಷ್ಟೇ ನಾವು ಗುರಿ ಇಟ್ಕೊಂಡಿದ್ದೀವಿ ಸರ್ ಮುರಳೀಧರ್ ಅಂತ ಯಾವೂರು ಶಿಡ್ಲಘಟ್ಟ ಸರ್ ಅದೇ ಈಗ ನಮ್ಮ ಭರತ್ ಅಣ್ಣ ಅವ್ರು ಹೇಳ್ದಂಗೆ ಸರ್ ಅದೇ ಥರನೇ ಇದೆ ನಮ್ಮ ತಾಲೂಕಿಗೆ ರಾಜಣ್ಣ ಬಿಟ್ಟರೆ ಇನ್ಯಾರು ಆಗಲ್ಲ ಸರ್ ಅದಕ್ಕೆ ಟಿಕೆಟ್ ಕೊಡೋದೇ ಡೌಟ್ ಅಂತಿದ್ದಾರೆ ಅದು ಅವ್ರಿಗೆ ಸರಿ ಸರ್ ಕೊಡಿಲ್ಲ ಅಂದ್ರೆ ಪಕ್ಷಕ್ಕೆ ನಷ್ಟ ರಾಜಣ್ಣ ಅಷ್ಟೇ ಅಷ್ಟೇ ಯಾಕಂದ್ರೆ ನಮ್ಮ ತಾಲೂಕಿಗೆ ರಾಜಣ್ಣ ಬಿಟ್ಟರೆ ಇನ್ಯಾರು ಒಂದು ಇದಿಲ್ಲ ಅಂತ ನಮಗೊಂದು ಇದು ಬಿಜೆಪಿಯಿಂದ ಹೌದು ಸರ್ ಸುಧಾಕರ್ ಅವರು ಒಂದು ಕಡೆ ಶಿಡ್ಲಘಟ್ಟಕ್ಕೆ ಬರ್ತಾನೆ ಇರ್ತಾರೆ ಆಗಾಗ ಶಿಡ್ಲಘಟ್ಟದಲ್ಲಿ ಈ ಸಲ ಬಿ ಜೆ ಪಿ ಅರಳಿಸ್ತೀವಿ ಅಂತ ಸಾಧ್ಯ ಇದೆಯಾ ಸಾಧ್ಯ ಇದೆ ಅಂದರೆ ಒಂದೊಂದು ದಿನ ನೋಡ್ಬೇಕು ಸರ್ ಅದು ಯಾಕಂದ್ರೆ ಬಿ ಜೆ ಪಿ ಗೆದ್ದಿಲ್ಲ ಶಿಡ್ಲಘಟ್ಟದಲ್ಲಿ ಇತಿಹಾಸದಲ್ಲಿ ಅಲ್ಲ ಸರ್ ಆಗಿರೋ ಅವಾಗಿರೋ ಬಿ ಜೆ ಪಿಗಿಂತ ಈಗ ರಾಜಣ್ಣ ಬಂದ ಮೇಲೆ ಒಂದು ನಮ್ಮ ತಾಲೂಕಲ್ಲೇ ಬಿ ಜೆ ಪಿ ಅನ್ನೋದು ಸ್ವಲ್ಪ ಅರಳಿದೆ ಜನ ಪ್ರತಿಯೊಬ್ಬರು ತಿಳ್ಕೊತಿದ್ದಾರೆ
ಆ ತರ ಒಂದು ರಾಜಣ್ಣ ಅವರು ಬಂದ್ರೆ ಒಳ್ಳೇದು ಅಂತ ನಮಗೂ ಅನ್ಸುತ್ತೆ. ನಿಮ್ಮ ಹೆಸರೇನ? ಜೀವನ್ ಅಂತ. ಜೀವನ್ ಅವ್ರು ಏನ್ ಮಾಡ್ತೀರಾ? ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಹೆಂಗಿದೆ ಶಿಡ್ಲಘಟ್ಟದಲ್ಲಿ ರಾಜಕಾರಣ? ಎಸ್ ಹೆಂಗಿದೆ ನಿಮ್ಮ ಹೆಸರೇನು? ಜೀವನ್ ಅಂತ. ಜೀವನ್ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್. ಹೆಂಗಿದೆ ಶಿಡ್ಲಘಟ್ಟದಲ್ಲಿ ಎಲೆಕ್ಷನ್ ನಡೀತಿದೆ ಸರ್? ನೋಡ್ತಾ ಇದ್ದೀರಾ ಇತ್ತೀಚಿನ ಬೆಳವಣಿಗೆಗಳೆಲ್ಲ ನೀವೇ. ನಿಮ್ಗೂ ಗೊತ್ತಿದೆಯಲ್ಲ ಸರ್, ನಿಮ್ಗೆಲ್ಲ ನಮ್ಗಿನ ಹೆಚ್ಚು. ನೀವು ಲೋಕಲ್ ಅವರು, ನಿಮ್ಮ ನೀವು ಹೇಳ್ಬೇಕು ಹೆಂಗಿದೆ ರಾಜಕಾರಣ? ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಕಳೆದ 6 ಬಾರಿ ಗೆದ್ದವರ ಸಿಟ್ಟಿಂಗ್ ಎಂ ಎಲ್ ಎ ಮುನಿಯಪ್ಪ ಅವರು ಆರೋಗ್ಯ ಕಟ್ಟಿದ್ರು ಸರ್ ನಮಗೆ. ನಮ್ಮ ರಾಜಣ್ಣ ಅವರು ಬಂದ್ರೆ ನೋಡ್ಲಿ. ಯಾಕೆ ರಾಜಣ್ಣ ಅವರು ಅಭಿವೃದ್ಧಿಯಲ್ಲಿ ಅವರು ಲಾಸ್ಟ್ ಸಲ ರಾಜ್ಯದಲ್ಲಿ 7ನೇ ಸ್ಥಾನದಲ್ಲಿದ್ದರು, ಅವ್ರು ಬಂದ್ರೆ ಒಳ್ಳೇದು ಅಂತ. ಅಭಿವೃದ್ಧಿ ಮಾಡ್ತಾರೆ ಅನ್ಸುತ್ತೆ? 100% ಮಾಡ್ತಾರೆ. ಸೊ ಮತ್ತೆ ಲಾಸ್ಟ್ ಟೈಮು ಅಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದೀರಾ, ಟಿಕೆಟ್ ಕೊಡಲಿಲ್ಲ ಜೆ ಡಿ ಎಸ್ ಅವರು ಲಾಸ್ಟ್ ಟೈಮು. ಅದೇ ಇವನು ಭರತ್ ಅಣ್ಣವ್ರು ಹೇಳ್ದಂಗೆ ಹೈಕಮಾಂಡ್ ಸಿ ಫಾರಂ ಅಂತ ತೋರಿಸಿದ್ದೆ ರಾಜ್ಯದಲ್ಲಿ ಅವರೇ ಮೊಟ್ಟ ಮೊದಲ ಬಾರಿಗೆ. ಹಂಗೆ ರಾಜಣ್ಣ ಅವ್ರು ಬೇಕು. ರಾಜಣ್ಣ ಬಿಜೆಪಿ ಅವ್ರು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ರಾಜಣ್ಣ ಅವ್ರಿಗೆ ಕೊಡ್ತಾರ ಅನ್ನೋ ನಂಬಿಕೆ ನಮ್ಗೆ. ಅಷ್ಟೇ, ಏನ್ ಮಾಡ್ತಾರೆ ರಾಜಣ್ಣ ಅವ್ರಾಗ ನೋಡೋಣ ಸರ್. ಅವ್ರ ಕೊನೆ ಉಸಿರಿರೋರ್ಗು ಅವ್ರ ಜನರ ಮಧ್ಯನ ಇರ್ತಾರೆ, ಊರ್ ಬಿಟ್ಟಂತೂ ಹೋಗಲ್ಲ. ಕೊನೆ ಉಸಿರಿರೋರ್ಗು ಅವ್ರು ಹೇಳಿದಾರ ನಮ್ಗೆ ಇದೇ ಹೇಳಿದ ಅವರು, ಬಿ ಫಾರ್ಮ್ ಕೊಟ್ಟಿಲ್ಲ ಅಂದ್ರೆ ಕೊನೆ ಉಸಿರಿರೋರ್ಗು ನಾನು ಜನಸೇವೆ ಮಾಡ್ಕೊ ಜನರ ಮಧ್ಯ ಇರ್ತೀನಿ. ಜನರ ಮಧ್ಯ ಇರ್ತಾರೆ ಅಷ್ಟೇ ಅವ್ರಿಗೆ. ನಮ್ಮ ಹೆಸರು ರಾಂಜಿನಪ್ಪ ಅಂತ. ರಾಜಿನಪ್ಪ ಅವರು. ಸೊ ಯಾವ್ರವರು? ನಾ ಬಸವಪಟ್ಟಣ. ಬಸವಪಟ್ಟಣ. ಸೊ ಹೆಂಗಿದೆ ನಿಮ್ಮ ಶಿಡ್ಲಘಟ್ಟದಲ್ಲಿ ರಾಜಕಾರಣ? ಶಿಡ್ಲಘಟ್ಟದ ರಾಜಕಾರಣ ಅಭಿವೃದ್ಧಿ ಶೂನ್ಯ ಸರ್. ಅಭಿವೃದ್ಧಿ ನಮ್ಮ ಏನಾ ಸ್ಥಿತಿ ಅದು? ಅವ್ರು ಗೆದ್ದಿರೋದು ಯಾರಾಗ್ಬೇಕು ನೆಕ್ಸ್ಟ್ ಎಂ ಎಲ್ ಎ? ಈಗ ಸದ್ಯಕ್ಕೆ ಜೆಡಿಎಸ್ ಟ್ರೆಂಡ್. ರವಿಕುಮಾರ್ ಅವರ ಮೇಲೆ ಆಗ್ಬೇಕಾ? ಹೌದು. ಸೊ ಜೆಡಿಎಸ್ ಬರುತ್ತಾ ಈಗ? ಬರುತ್ತೆ ಸರ್. ಗೆಲ್ತೀರಾ? 100% 100% ಜೆಡಿಎಸ್ ಬರುತ್ತೆ ಸರ್. ಯಾಕೆ ಮೇಲ್ರವ್ರಿಗೆ ಗೆಲ್ಬೇಕು ನಿಮಗೆ? ಅಭಿವೃದ್ಧಿ ಬೇಕಲ್ವಾ ಸರ್, ಹೆಂಗಲ್ವಾ ಯುವಕರು ಅಭಿವೃದ್ಧಿ ಬೇಕು, ಬದಲಾವಣೆ ಬೇಕು ತಾಲೂಕಲ್ಲಿ. ಅದರಿಂದ ಜೆಡಿಎಸ್ ಬರಬೇಕು. ಯಾರಾಗ್ಬೇಕು ಸಿ ಎಂ? ಸಿ ಎಂ ಕುಮಾರಣ್ಣರಾಗಬೇಕು. ಏನು ಸರ್ ಕುಮಾರಸ್ವಾಮಿ ಅಂದ್ರೆ ಇಷ್ಟನಾ? ಹೌದು ಸರ್. ಹೆಂಗೆ? ಒಳ್ಳೆ ಅನುಕೂಲ ಅಭಿವೃದ್ಧಿ ಪಂಚರಾತ್ಯ ಮಾಡವ್ರೆ, ಒಳ್ಳೊಳ್ಳೆ ಭರವಸೆಗಳೆಲ್ಲ ಕೊಟ್ಟಿದ್ದಾರೆ. ಹೋದ ಸರಿ ವೋಟ್ ಟರ್ಮಲ್ಲೆಲ್ಲ 2006ರಲ್ಲಿ ಆದಾಗೆಲ್ಲ ಒಳ್ಳೊಳ್ಳೆ ಯೋಜನೆಗಳು ಮಾಡಿದ್ದಾರೆ, ಅದರಿಂದ ಅವರೇ ಗೆದ್ದರೆ ಒಳ್ಳೇದು ಅಂತ. ಏನು ಅಭಿವೃದ್ಧಿ ಮಾಡಿಲ್ವಾ ಮುನಿಯಪ್ಪ ಅವರು ಕಾಂಗ್ರೆಸ್ ಕಳೆದ 5 ವರ್ಷಗಳಿಂದ? ಇಡೀ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶೂನ್ಯ ಅಭಿವೃದ್ಧಿ ಶಿಡ್ಲಘಟ್ಟ ತಾಲೂಕು. ಏನಾಗಬೇಕಿತ್ತು ಸರ್? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿ, ಒಂದು ಎಜುಕೇಷನ್ ಆಗಲಿ, ಯಾವುದೇ ಒಂದು ರಸ್ತೆ ಆಗಲಿ, ಯಾವುದೂ ನಮ್ಮ ಅಭಿವೃದ್ಧಿ ಇಲ್ಲ ಟೋಟಲಾಗಿ ನಮ್ಮ ತಾಲೂಕಲ್ಲಿ ಶಿಡ್ಲಘಟ್ಟದಲ್ಲಿ. ಶಿಡ್ಲಘಟ್ಟದಲ್ಲಿ ಅದರಿಂದ ಬದಲಾವಣೆ ಬಯಸಬೇಕು. ಬದಲಾವಣೆ ಅಂದರೆ ನಮಗಿರೋ ಆಪ್ಷನ್ಸು ಮೇಲು ರವಿಕುಮಾರ್. ರವಿಕುಮಾರ್. ಸೊ ಜೆ ಡಿ ಎಸ್ ಎಷ್ಟು ಸೀಟ್ ಬರ್ಬೋದು ರಾಜ್ಯದಲ್ಲಿ? ಬರ್ಬೋದು ಸರ್, ಒಂದು 100ಕ್ಕೆ ಮೇಲೆ ಬರ್ಬೋದು. 100 ಮೇಲೆ ಬರುತ್ತಾ? ಹೌದು ಬರ್ಬೋದು ಸರ್. ನಿಜ ನಿಜ ಬರುತ್ತೆ. ಸಮಯ ಹೇಳ್ತಾರೆ ಮಿಷನ್ 1-2-3 ಅಂತ, ನೀವು ಹಂಗೆ ಹೇಳ್ತಿದ್ದೀರಾ 100 ಮೇಲೆ ಬರುತ್ತೆ? 100 ಮೇಲೆ ಬರುತ್ತೆ 100%. 100% ತುಂಬ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಸ್ ಇಲ್ಲ ಅಂತಿದ್ದಾರೆ ಜೆ ಡಿ ಎಸ್ಗೆ. ಬರುತ್ತೆ ಬಿಡಿ ಸರ್, ಬರುತ್ತೆ. ನಿಮ್ಮ ಕ್ಷೇತ್ರ? ನಮ್ಮ ಕ್ಷೇತ್ರ ಜೆ ಡಿ ಎಸ್ ಬರುತ್ತೆ. ಜೆ ಡಿ ಎಸ್ ಬಂದು ಅಭಿವೃದ್ಧಿ ಆಗುತ್ತೆ ಅಂತ ನಿಮಗೆ? ಆಗ್ಬೇಕು ಸರ್. ನೆಕ್ಸ್ಟ್ ಆಪ್ಷನ್ ಇರೋದೇ ಅವ್ರಿಗೆ. ನಿಮ್ಮ ಹೆಸರೇನು? ದಾದಾಪೀರ್ ಸರ್. ದಾದಾಪೀರ್. ಯಾವ್ರವರು? ಶಿಡ್ಲಘಟ್ಟ ಟೌನ್. ಶಿಡ್ಲಘಟ್ಟ ಟೌನ್. ಸೊ ಹೆಂಗಿದೆ ನಿಮ್ಮ ಕ್ಷೇತ್ರ ರಾಜಕಾರಣ? ಸರ್ ಇಲ್ಲಿ ಜೆ ಡಿ ಎಸ್ ಗೆಲ್ಲೋದು 2018ರಲ್ಲೇ ಗೆದ್ದಿದ್ರು. ಇವಾಗಲೂ ಸ್ವಲ್ಪ ಅನ್ಪ ಮಟ್ಟದಲ್ಲಿ ಸೋಲಿದ್ದಾರೆ ಅಷ್ಟೇ, ಅವ್ರಿಗೆ ಯಾವುದು ಅಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ. ಜೆ ಡಿ ಎಸ್ ಗೆಲ್ಲೋದು. ಯಾಕೆ ಜೆ ಡಿ ಎಸ್? ಸರ್ ಅಭಿವೃದ್ಧಿ ಮಾಡ್ತಾರೆ ಬಿ ಎನ್ ರವಿಕುಮಾರ್ ಅವರು. ಯಾರು ಬೇಕಾದ್ರೂ ಬಂಡವಾಳ ಆಗ್ಬೋದು ಇಲ್ಲಿ, ಆದರೆ ರವಿಕುಮಾರ್ ಅಷ್ಟು ಜನ ಮನಸ್ಸು ಯಾರು ಗೆದ್ದಿಲ್ಲ. ಅಭಿವೃದ್ಧಿ ಮಾಡಿಲ್ಲ ಏನೂ ಇಲ್ಲ ಸರ್, ಜೀರೋ. ಯಾರು ಮಾಡಿಲ್ಲ. ಆಲ್ ಟರ್ಮ್ ಎಂ ಎಲ್ ಆಗಿದ್ರು, 2 ಟರ್ಮ್ ಎಂ ಪಿ ಆಗಿದ್ದಾರೆ, ಮಂತ್ರಿ ಆಗಿದ್ರು, ಏನೂ ಮಾಡಿಲ್ಲ ಸರ್. ಏನಿದೆ ಸರ್ ನೋಡ್ತಾ ಇದ್ದೀರಲ್ಲ ನೀವೇ ಶಿಡ್ಲಘಟ್ಟದಲ್ಲಿ, ಬಿ ಎನ್ ರವಿಕುಮಾರ್ ಗೆದ್ರೆ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಇದಿರುತ್ತೆ. 20 ವರ್ಷ ಅವ್ರಿಗೆ ಯಾರು ಅಲ್ಲಾಡ್ಸೋಕೆ ಆಗೋದಿಲ್ಲ. ಸೊ ಗೆಲ್ತಾರಂತೀರಾ? 100% 100ಕ್ಕೆ 100. ಅವ್ರಿಗೆ ಅಪೋಸಿಟ್ ಕ್ಯಾಂಡಿಡೇಟ್ ಇಲ್ಲ ಸರ್, ಅವರೇ ಗೆಲ್ಲೋದು. ಅವರೇ ಗೆಲ್ಲೋದು. ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.